ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ನೋಡ್ತಾ ಇರೋದು ONGCಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ. ಇಲ್ಲಿ ನೋಡಿ, ಅಕೌಂಟೆಂಟ್ಗೆ 228 ಪೋಸ್ಟ್ಗಳಿದ್ದಾವೆ, ಅಸಿಸ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಅವರಿಗೆ 534 ಪೋಸ್ಟ್ಗಳಿದ್ದಾವೆ, ಹಾಗೆ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅವರಿಗೆ 161 ಪೋಸ್ಟ್ಗಳು, ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ COPA ಅವರಿಗೆ 293 ಪೋಸ್ಟ್ಗಳು, ಡ್ರಾಫ್ಟ್ಸ್ಮನ್ ಸಿವಿಲ್ ಅವರಿಗೆ 50 ಪೋಸ್ಟ್ಗಳು, ಎಲೆಕ್ಟ್ರಿಷಿಯನ್ 517 ಪೋಸ್ಟು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ 125 ಪೋಸ್ಟು, ಫಿಟರ್ 649 ಪೋಸ್ಟ್ಗಳು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ 152 ಪೋಸ್ಟ್ಗಳು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ 151 ಪೋಸ್ಟು, ಲ್ಯಾಬೊರೇಟರಿ ಅಸಿಸ್ಟೆಂಟ್ ಕೆಮಿಕಲ್ ಪ್ಲಾಂಟ್ 160, ಲೈಬ್ರರಿ ಅಸಿಸ್ಟೆಂಟ್ 7, ಮೆಕ್ಯಾನಿಸ್ಟ್ 134, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ 107 ಪೋಸ್ಟು, ಮೆಕ್ಯಾನಿಕ್ ಡೀಸೆಲ್ 359 ಪೋಸ್ಟು, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ 62 ಪೋಸ್ಟ್ಗಳು, ಪ್ಲಂಬರ್ 6, ಸರ್ವೇಯರ್ 35, ವೆಲ್ಡರ್ 178, ಸಿವಿಲ್ 28, ಎಲೆಕ್ಟ್ರಿಕಲ್ 93, ಎಲೆಕ್ಟ್ರಾನಿಕ್ಸ್ 39, ಮೆಕ್ಯಾನಿಕಲ್ 97, ಕಂಪ್ಯೂಟರ್ ಸೈನ್ಸ್ 11. ಮತ್ತು ಈ ಎಲ್ಲ ಪೋಸ್ಟ್ಗಳಿಗೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನನ್ನು ಇಲ್ಲಿ ಕೆಳಗಡೆ ನೀಡಲಾಗಿದೆ. ನೋಡಿ, ಇನ್ನು ಅಕೌಂಟೆಂಟ್ ಅವರಿಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಸಿಸ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಅವರಿಗೆ ಬ್ಯಾಚುಲರ್ಸ್ ಡಿಗ್ರಿ BA ಅಥವಾ BBA, ಸೆಕ್ರೆಟರಿ ಅಸಿಸ್ಟೆಂಟ್ ಅವರಿಗೆ ITI ಇನ್ ಟ್ರೇಡ್, ಸ್ಟೆನೋಗ್ರಫಿ ಇಂಗ್ಲಿಷ್ ಅಥವಾ ಸೆಕ್ರೆಟರಿ ಪ್ರಾಕ್ಟೀಸ್. ಇನ್ನು ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಕೋಪಾ ಅಂತ ಏನು ಕರಿತೇವೆ ಅದಕ್ಕೆ ITI ಇನ್ ಕೋಪಾ ಟ್ರೇಡ್, ಡ್ರಾಫ್ಟ್ಸ್ಮನ್ ಸಿವಿಲ್ ಅವರಿಗೆ ITI ಇನ್ ಡ್ರಾಫ್ಟ್ಸ್ಮನ್ ಟ್ರೇಡ್, ಎಲೆಕ್ಟ್ರಿಷಿಯನ್ ITI ಇನ್ ಎಲೆಕ್ಟ್ರಿಷಿಯನ್ ಟ್ರೇಡ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ITI ಇನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಫಿಟ್ಟರ್ ITI ಇನ್ ಫಿಟ್ಟರ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ITI ಇನ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ ITI ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್, ಲ್ಯಾಬೊರೇಟರಿ ಅಸಿಸ್ಟೆಂಟ್ ಕೆಮಿಕಲ್ ಪ್ಲಾಂಟ್ BSc ವಿತ್ PCM ಆರ್ PCB, ITI ಇನ್ ಲ್ಯಾಬ್ ಅಸಿಸ್ಟೆಂಟ್ ಕೆಮಿಕಲ್ ಪ್ಲಾಂಟ್ ಟ್ರೇಡ್, ನೆಕ್ಸ್ಟ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇನ್ನೊಂದು ನಾರ್ಮಲ್ ಆಗಿರೋದು ITI ಇನ್ ಲ್ಯಾಬೊರೇಟರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಸ್ಟ್ ITI ಇನ್ ಮೆಕ್ಯಾನಿಸ್ಟ್ ಟ್ರೇಡ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ITI ಇನ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಟ್ರೇಡ್, ಮೆಕ್ಯಾನಿಕ್ ಡೀಸೆಲ್ ITI ಇನ್ ಮೆಕ್ಯಾನಿಕ್ ಡೀಸೆಲ್ ಟ್ರೇಡ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ITI ಇನ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಟ್ರೇಡ್, ಪ್ಲಂಬರ್ ITI ಇನ್ ಪ್ಲಂಬರ್ ಟ್ರೇಡ್, ಸರ್ವೇರ್ ITI ಇನ್ ಸರ್ವೇರ್, ವೆಲ್ಡರ್ ITI ಪಾಸ್ಡ್ ಔಟ್ ಇನ್ ಟ್ರೇಡ್ ಆಫ್ ವೆಲ್ಡರ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕ್, ಸಿವಿಲ್ ಡಿಪ್ಲೊಮಾ ಇನ್ ಇನ್ ದ ರೆಸ್ಪೆಕ್ಟಿವ್ ಡಿಸಿಪ್ಲಿನ್ಸ್ ಆಫ್ ಇಂಜಿನಿಯರಿಂಗ್ ಫ್ರಮ್ ಅ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಇನ್ ರೆಸ್ಪೆಕ್ಟಿವ್ ಡಿಸಿಪ್ಲಿನ್ ಆಫ್ ಇಂಜಿನಿಯರಿಂಗ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಡಿಪ್ಲೊಮಾ ಆಗಿರಬೇಕು, ಹಾಗೆ ಎಲೆಕ್ಟ್ರಾನಿಕ್ಸ್ಗೆವರೆಗೂ ಡಿಪ್ಲೊಮಾ ಆಗಿರಬೇಕು, ಮೆಕ್ಯಾನಿಕಲ್ ಅವರಿಗೂ ಡಿಪ್ಲೊಮಾ ಆಗಿರಬೇಕು. ಮತ್ತು ಒಂದು ಏಜ್ ಲಿಮಿಟ್ ಬಂದುಬಿಟ್ಟು ಈ ರೀತಿಯಾಗಿದೆ, ಮಿನಿಮಮ್ 18 ವರ್ಷ ತುಂಬಿರಬೇಕು ನಿಮಗೆ, ಮ್ಯಾಕ್ಸಿಮಮ್ 24 ವರ್ಷ ಅಂತ ಹೇಳಿದ್ದಾರೆ. ಇನ್ನು ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ, 5 ವರ್ಷ SC ST ಅವರಿಗೆ, 3 ವರ್ಷ OBC ಅವರಿಗೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ನೀವು ಒಂದು ತೆಗೆದುಕೊಂಡಂಥ ಒಂದು ಮಾರ್ಕ್ಸ್ ಮೇಲೆ ಇದನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಇನ್ನೇನಾದರೂ ಪರ್ಸನ್ ಅವರು ಯಾರು ಅಪ್ಲೈ ಮಾಡಿರ್ತಾರೆ, ಆ ಪರ್ಸನ್ ಹೈಯರ್ ಏಜ್ ಇದ್ದರೆ ನಿಮಗಿಂತ, ಅವರನ್ನು ಮೊದಲು ಇಲ್ಲಿ ಆದ್ಯತೆ ಕೊಟ್ಟು ಆಯ್ಕೆ ಮಾಡಲಾಗುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಈ ಒಂದು ಹುದ್ದೆಗಳಿಗೆ ಅಂದರೆ ಅಪ್ರೆಂಟ್ಶಿಪ್ ಹುದ್ದೆಗಳಿಗೆ ಆಗ್ತಿರ್ತಕ್ಕಂಥ ಅಭ್ಯರ್ಥಿಗಳು ಮೊದಲು ಒಂದು ಆನ್ಲೈನ್ ಪೋರ್ಟಲಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಆನ್ಲೈನ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇನ್ನು ನೀವು ಟ್ರೇಡ್ ಅಪ್ರೆಂಟ್ಶಿಪ್ ಮಾಡ್ತಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗ್ಬಿಟ್ಟು apprenticeshipindia.org ಹೋಗಿಬಿಟ್ಟು ತಾವು ರಿಜಿಸ್ಟರ್ ಮಾಡಬೇಕು. ಇನ್ನು ಟೆಕ್ನಿಷಿಯನ್ ಅಪ್ರೆಂಟಿಸ್ ಏನಿದ್ದಾರಲ್ಲ, ಅವರು ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಇದೆಯಲ್ಲ, ಇದಕ್ಕೆ ಹೋಗಿಬಿಟ್ಟು ತಾವು ರಿಜಿಸ್ಟರ್ ಮಾಡೋಕ್ಕಾಗುತ್ತೆ. ರಿಜಿಸ್ಟರ್ ಆದ ಮೇಲೆ ತಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ತಾವು ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡ್ಬಿಟ್ಟು ಏನು ONGC ವೆಬ್ಸೈಟಲ್ಲಿ ONGCapprenticeship.ONGC.co.in ಹೋಗ್ಬಿಟ್ಟು ಅಪ್ಲೈ ಮಾಡ್ತಿರ್ಬೇಕಾದ್ರೆ ಆ ನಂಬರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟು 29 ಜುಲೈ 2020ಗೆ ಇದೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಕ್ಲೋಸಿಂಗ್ ಆಗ್ತಿರೋದು 17 ಆಗಸ್ಟ್ 2020. ಡೇಟ್ ಆಫ್ ರಿಸಲ್ಟ್ ಅಥವಾ ಸೆಲೆಕ್ಷನ್ನು
ಬಿಡ್ತಿರೋಕ್ಕಂಥ ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನು ಬಿಡ್ತಿರತಕ್ಕಂಥ ಡೇಟು 24 ಆಗಸ್ಟ್ 2020. ಮತ್ತೆ ಕ್ಯಾಂಡಿಡೇಟ್ ಇಂದ ಒಂದು ಕನ್ಫರ್ಮೇಶನ್ ಅವರಿಗೆ ಬೇಕಲ್ವಾ, ನೀವು ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತೀರಿ, ಅಪ್ರೆಂಟ್ಶಿಪ್ ಮಾಡ್ತೀರಿ ಅಂತ. ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಡೇಟು 24 ಆಗಸ್ಟ್ 2020, 1 ಸೆಪ್ಟೆಂಬರ್ 2020 ನೀವು ಒಂದು ಕನ್ಫರ್ಮೇಶನ್ ಅನ್ನು ಕಳಿಸ್ಬೇಕಾಗುತ್ತೆ. ಇದಿಷ್ಟು ಮಾಹಿತಿ ಬಂದ್ಬಿಟ್ಟು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ONGCಯಲ್ಲಿ ನಡೀತಿರ್ತಕ್ಕಂಥ ಒಂದು ನೇಮಕಾತಿ ನೇಮಕಾತಿ ಪೋಸ್ಟ್ ಬಂದ್ಬಿಟ್ಟು ಅಪ್ರೆಂಟಿಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ 4182 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅವುಗಳನ್ನೇ ನಾವು ಇಲ್ಲಿ ನಿಮಗೆ ಬೈಫರ್ಗೇಟ್ ಮಾಡಿಬಿಟ್ಟು ಈಚ್ ಒಂದು ಪೊಸಿಷನ್ಗೆ ಎಷ್ಟಿದ್ದಾವೆ ಅನ್ನೋದನ್ನು ಹೇಳಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.